ನಲವತ್ತಾರು ಪ್ಲಸ್ 43 ಏನಾಗುತ್ತೆ ಅಂತ ನಾವು ಈಗ ನೋಡಬೇಕಿದೆ. ನಾನು ಪುನಃ ಬರಿತೇನೆ, ಹೀಗೆ ಬರಿತೇನೆ, 46 ಪ್ಲಸ್ 43. ಇಲ್ಲಿ ನಾವು ಏನು ಮಾಡೋಣ, ಮೊದಲು ಸುಮ್ಮನೆ ಬಿಡಿ ಸ್ಥಾನವನ್ನು ನೋಡೋಣ. ವಾಸ್ತವವಾಗಿ ನಮ್ಮ ಬಳಿ 6 ಮತ್ತು 3 ಬಿಡಿಗಳಿವೆ, ಅಥವಾ ನೀವು ಅದನ್ನು 6 ಪ್ಲಸ್ 3 ಅಂತ ಹೇಳ್ಬೋದು. ಹಾಗೂ 6 ಪ್ಲಸ್ 3 9 ಅಷ್ಟೇ. 6 ಪ್ಲಸ್ 3 ಉತ್ತರ 9. ಈಗ ನಮ್ಮಲ್ಲಿ 9 ಬಿಡಿಗಳಿವೆ. ಮತ್ತೀಗ 10 ಸ್ಥಾನಕ್ಕೆ ಹೋಗೋಣ. ಇದನ್ನು ಎರಡು ರೀತಿಯಲ್ಲಿ ನೋಡಬಹುದು. ನೀವು ಇದನ್ನು 4 ಪ್ಲಸ್ 4 ಕೂಡಿದರೆ 8 ಅಂತ ನೋಡಬಹುದು. ನಿಜವಾಗಿ ನಾವು ಏನು ಮಾಡುತ್ತಿದ್ದೇವೆ ಅಂದರೆ, ನಾವು ಲೆಕ್ಕವನ್ನು 10 ಸ್ಥಾನದಲ್ಲಿ ಮಾಡ್ತಿರೋದ್ರಿಂದ 40 ಪ್ಲಸ್ 40 ಕೂಡಿ 80 ಪಡೆಯುತ್ತಿದ್ದೇವೆ. ಇದೇ ಲೆಕ್ಕವನ್ನು ನಾವು ವಿಸ್ತರಿಸಿ ಹೀಗೂ ಮಾಡಬಹುದು. ಅಂದರೆ 46 ವಿಸ್ತರಿಸಿ 40 ಪ್ಲಸ್ 6 ಮಾಡಿದ ಹಾಗೆ. ಈ ಹಿಂದೆ ಇದನ್ನು ಮಾಡಿದ್ದೇವೆ ಅಲ್ವೇ? 46 ಅಂದರೆ ಅದೇ. ಮತ್ತೆ 43 ಸಹ ಅದೇ ರೀತಿ 40 ಪ್ಲಸ್ 3 ಆಗಿದೆ. ನಾವು ಇವುಗಳನ್ನು ಈ ಮೊದಲೇ ವಿಸ್ತರಿಸಿದ್ದೇವೆ. ಆದ್ದರಿಂದ ನೀವು ಅವುಗಳನ್ನು ಕೂಡಿದಾಗ, ಒಂದು 6 ಪ್ಲಸ್ 1 3 ಕೂಡಿದಾಗ, ಒಂದು 6 ಪ್ಲಸ್ 1 3 ಕೂಡಿದಾಗ 9 ಸಿಗುತ್ತೆ. ನೀವು 140 ಮತ್ತು 140 ಕೂಡಿದಾಗ ನಿಮಗೆ 80 ಸಿಗುತ್ತೆ. ಆದ್ದರಿಂದ ನಿಮಗೆ 80 ಪ್ಲಸ್ 9 ಸೇರಿ 89 ಸಿಗುತ್ತೆ. ಹೀಗೇಕೆ ಮಾಡಿದ ಗೊತ್ತೇ? ನಾನು ನಿಮಗೆ ಒಂದು ಅಂಶ ತೋರಿಸಬೇಕಾಗಿತ್ತು. 10 ಸ್ಥಾನದಲ್ಲಿ 2 4 ಕೂಡಿದಾಗ ನೀವು ವಾಸ್ತವವಾಗಿ 2 40 ಕೂಡುತ್ತಿದ್ದೀರಿ. 4 10 ಸ್ಥಾನದಲ್ಲಿ ಇರುವ ಕಾರಣ 40 ಪ್ರತಿನಿಧಿಸುತ್ತೆ. ಹಾಗೆ ಅಲ್ಲಿ 8 ಇದ್ದಾಗ ಅದು 80 ಪ್ರತಿನಿಧಿಸುತ್ತೆ.